ಹಲೋ ಮುತ್ತಿನ ಕೊಪ್ಪ ಸ್ಟೇಷನ್ ಸರ್, ನಾನು ದಿವಾಕರ ಸರ್. ಸರ್, ಇಷ್ಟು ಇಂಪಾರ್ಟೆಂಟ್ ಕೇಸು ಈ ಡಿಫೆಕ್ಟ್ ಹ್ಯಾಂಡಲ್ ಮಾಡ್ತಾನ? ಬೆಲ್ ಬಾಟಮ್ ಕೇಳಿದ ತಕ್ಷಣ ಒಂದು ಕಂಪ್ಲೀಟ್ ಒಂದು ರೆಟ್ರೋ ಔಟ್ಫಿಟ್ ಆಗ್ಬೋದು, ಅಪಿಯರೆನ್ಸ್ ಆಗ್ಬೋದು, ಹಳೆ ವೆಹಿಕಲ್ ಆಗ್ಬೋದು, ಜಾವಾ ಬೈಕ್, ಹಳೆ ಕಾರ್ಗಳು, ಹಳೆ ಸಿನಿಮಾಗಳು. ಸೊ ಈಗ ಇವೆಲ್ಲವೂ ಕೂಡ ಟಕ್ಕಂತ ತಲೆಗೆ ಬಂದ್ಬಿಡುತ್ತೆ. ಆಗಿನ ಕಾಲದ ಎಲ್ಲ ನಮಗೆ ಹೆಚ್ಚು ಯಾವ ಕನೆಕ್ಟ್ ಆಗಿರುತ್ತೆ, ನಮ್ಮ ಫೇವ್ರೆಟ್ ಹೀರೋ ಯಾರು? ಸೊ ನಮಗೆ ಅಣ್ಣವ್ರದ್ರೆ ಭಾಳ ಇಷ್ಟ. ಸೊ ನನಗೆ ಅವ್ರು ಕಾಣಿಸ್ತಾರೆ ಬೆಲ್ ಬಾಟಮ್ ಅಂದ ತಕ್ಷಣ. ಸೊ ಅದಕ್ಕಿಂತ ಹೆಚ್ಚು ಇಲ್ಲಿ ಕನೆಕ್ಟ್ ಆಗುವಂಥದ್ದು ಇವಾಗ ಅಡ್ವೆಂಚರ್ಸ್ ಆಫ್ ಡಿಟೆಕ್ಟಿವ್ ದಿವಾಕರ್, ದಿವಾಕರ್ನ ಅಡ್ವೆಂಚರ್ಸ್ಗಳು ಏನು. ಸೊ ಇದು ನಾನು ಕತೆ ಕೇಳಿದ ತಕ್ಷಣ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಆ್ಯಂಡ್ ಅವ್ರಿಗೆ ಬೇಕಾಗಿದ್ದು ಹೇಗಿತ್ತು ಅಂತಂದರೆ, ಡೈರೆಕ್ಟ್ರಿಗಾಗ್ಬೋದು, ರೈಟ್ರಿಗಾಗ್ಬೋದು, ಎಲ್ಲರೂ ತಲೆಯಲ್ಲಿದ್ದು ನನ್ನ ಹತ್ರ ಅವ್ರನ್ನ ಡಿಸ್ಕಸ್ ಮಾಡ್ತಿದ್ದೆ. ನನ್ನ ಕೆಲವೊಂದಷ್ಟು ಡಬ್ ಸ್ಮ್ಯಾಶ್ಗಳು ನೋಡಿದ್ರು ಅವರು. ಸೊ ಅದರಲ್ಲಿ ನಾನು ಎಷ್ಟು ತಲೆಹಾಟ ಆಗಿದ್ದೆ. ಸೊ ಅದು ಬೇಕಿತ್ತು, ಆ ತಲೆಹಾಟೆ ಬೇಕು ಅಂತ. ಅದು ಆ್ಯಕ್ಚುಲಿ ನಾನು ರಿಯಲ್ ಲೈಫಲ್ಲಿ ಇರೋದು ಹೆಂಗಿದೆ, ಬೇರೆದೆಲ್ಲ ಕಮಿಟ್ ಮಾಡಿಕೊಂಡು ತಲೆಹಾಟೆ ಮಾಡಿಕೊಂಡು. ಸೊ ನನಗೆ ಅದು ಸ್ವಲ್ಪ ಈಸಿ ಆಯಿತು ಆ ದಿವಾಕರನ್ನ ಕ್ಯಾರಿ ಮಾಡೋದಕ್ಕೆ. ಲೈಕ್ ಬೆಲ್ ಬಾಟಮ್ ಹಾಕ್ಕೊಂಡು, ಆ ಲಾಂಗ್ ಕಾಲರ್ ಶರ್ಟ್ ಹಾಕ್ಕೊಂಡು, ಹಳೆ ಓಲ್ಡ್ ಟೈಪ್ ಜಾಕೆಟು ಆ್ಯಂಡ್ ಆ ಕ್ಯಾಪು ಆ್ಯಂಡ್ ಡಿಟೆಕ್ಟಿವ್ ಔಟ್ಫಿಟ್ಗಳನ್ನ ಹಾಕ್ಕೊಂಡು. ಕ್ಯಾರೆಕ್ಟರ್ ನನಗೆ ದಿವಾಕರ ಹೇಗೆ ಅಂತಂದರೆ, ಅವನು ತುಂಬ ಆಗಿನ 80s ಕಾದಂಬರಿಗಳು ತುಂಬ ಓದೋದು ತುಂಬ ಇದಾಗಿದೆ. ಸೊ ಕಾದಂಬರಿಗಳನ್ನು ಓದ್ಕೊಂಡು, ಪತ್ತೆದಾರಿ ಕಾದಂಬರಿಗಳನ್ನು ಓದ್ಕೊಂಡು, ಪತ್ತೆದಾರಿ ಸಿನಿಮಾಗಳನ್ನು ನೋಡಿಕೊಂಡು, ನನ್ನ ಅಣ್ಣವ್ರ ಅಭಿಮಾನಿಯಾಗಿರ್ತೇನೆ ನಾನು. ಸೊ ಅಣ್ಣವ್ರ ಆ ಸಿನಿಮಾಗಳನ್ನೆಲ್ಲ ನೋಡಿಕೊಂಡು ಇವನು ಡಿಟೆಕ್ಟಿವ್ ಆಗಬೇಕಂತ ಹೊರಟರು. ಸೊ ಇಂಥವನ್ನಗೆ ಡಿಟೆಕ್ಟಿವ್ ಆದರೆ ಇವನಿಗೆ ಕೇಸ್ಗಳು ಸಿಕ್ಕಿದ್ರೆ ಇನ್ನು ಹೇಗೆ ಸಾಲ್ವ್ ಮಾಡ್ತಾನೆ? ಸ್ವಲ್ಪ ಬೇಸಿಕಲಿ ದಿವಾಕರ ಸ್ವಲ್ಪ ಡುಬಾಕೋರವನು. ಸೊ ಸೊ ಅದನ್ನು ಹೇಳ್ಬೋದು. ಸೊ ಇವನ ಜರ್ನಿ ಬೆಲ್ ಬಾಟಮ್, ದಿವಾಕರನ ಜರ್ನಿ ಇದು. ಉಚ್ಚನೆಲ್ಲ ಕ್ಲೀನ್ ಮಾಡ. ಅಯ್ಯೋ, ಈ ಗ್ರಹಚಾರ ಕೆಟ್ಟವನ ಹೆಸರು ಸರ್. ಡಿಫೆಕ್ಟಿವ್ ದಿವಾಕರ್ ಇದಾರ? ಲವ್ ಅನ್ಎಜುಕೇಟೆಡ್, ಅದು ಡಿಫೆಕ್ಟಿವ್ ಅಲ್ಲ, ಡಿಟೆಕ್ಟಿವ್. ನಮಸ್ಕಾರ. ನನ್ನ ಜರ್ನಿ ಈ ಸಿನಿಮಾ ಜೊತೆ ಶುರುವಾಗಿದ್ದು ಆಕ್ಚುಲಿ ಸುಮ್ಮನೆ ಹಿಂಗೆ ಗೆಳೆಯನ ಜೊತೆ ರಂಗಶಂಕರ್ ಹತ್ರ ಮೀಟ್ ಮಾಡಿದಾಗ. ಬಹಳ ವರ್ಷಗಳಿಂದ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು, ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ನನ್ನ ಗೆಳೆಯ ಹೇಳ್ತಾನೆ ಇದ್ದ. ಸೊ ಸಂತೋಷ್ ಒಂದಿನ ಹಿಂಗೆ ಆಕ್ಸಿಡೆಂಟಲಿ ಅವನೊಂದು ಸಬ್ಜೆಕ್ಟ್ ತೊಗೊಂಬಂದ, ನಾನು ಇದನ್ನ ಸಿನಿಮಾ ಮಾಡಬೇಕು ಅಂತಿದ್ದೀನಿ, ಹಿಂಗನ್ಸುತ್ತೆ ಅಂತ. ಈ ಡೈರೆಕ್ಟರ್ ಜೊತೆ ಅಲ್ಲ, ಈ ಡೈರೆಕ್ಟರ್ ಅಲ್ಲ, ಅಥವಾ ಈ ಹೀರೋನೂ ಅಲ್ಲ, ಈ ಸ್ಟೋರಿನೂ ಅಲ್ಲ, ಆ್ಯಕ್ಚುಲಿ ಬೇರೆ ಯಾವುದೋ ಒಂದು ಸಬ್ಜೆಕ್ಟ್. ಸೊ ಅವನು ಹೇಳಿದಾಗ ನಂಗೆ ಅದಷ್ಟು ಇಂಟ್ರೆಸ್ಟಿಂಗ್ ಅನಿಸ್ಲಿಲ್ಲ. ಆಮೇಲೆ ನಾನು ಅಷ್ಟೊಂದು ಸಪೋರ್ಟಿವ್ ಆಗಿರಲಿಲ್ಲ ಅದಕ್ಕೆ, ಆ ಸಬ್ಜೆಕ್ಟಿಗೆ. ನಂಗೆ ಯಾಕೋ ಇದು ಬೇಡ ಅನಿಸ್ತದೆ ಕಣೋ ಸಂತೋಷ್ ಅಂತಂದೆ. ಹೌದಾ, ನೀನೇ ಹಿಂಗೆ ಹೇಳ್ತಾ ಇದ್ದಲ್ಲ ಯಾಕೆ ಅಂದ. ಇಲ್ಲ, ನನ್ಗೆ ಯಾಕೋ ಇದು ವರ್ಕ್ ಆಗುತ್ತೆ ಅನಿಸ್ತಿಲ್ಲ, ವೆರಿ ಕಾಮನ್ ಸಬ್ಜೆಕ್ಟ್, ಕಾಮನ್ ಲೈನಲ್ಲಿದೆ, ಸೊ ಬೇಡ ಅನಿಸುತ್ತೆ ಅಂತಂದೆ. ಅವತ್ತಿಗೆ ಅವನ ಇದನ್ನು ಆ ಸಿನಿಮಾನ ಡ್ರಾಪ್ ಮಾಡ್ದ, ಇಲ್ಲ ನಾನು ಮಾಡಲ್ಲ ಅಂಥೇಳಿ ಆ ಸಿನಿಮಾನ ಡ್ರಾಪ್ ಮಾಡ್ದ. ಡ್ರಾಪ್ ಮಾಡಿ ಸುಮಾರು ಒಂದು 2-3 ತಿಂಗಳಾದ್ಮೇಲೆ ಮತ್ತೆ ಅದೇ ರಂಗಶಂಕರ್ ಹತ್ರ ನಾವು ಭೇಟಿ ಆದ್ವಿ. ನಾವು ಫ್ರೀ ಟೈಮ್ ಇದ್ದಾಗೆಲ್ಲ ರಂಗಶಂಕರ್ ಹತ್ರ ಸೇರ್ತೀವಿ, ಯಾಕಂದ್ರೆ ನಾವಿಬ್ರು ರಂಗಭೂಮಿಯಿಂದಾನೆ ಬಂದವ್ರು ಅದರಿಂದ. ಸೊ ಅಲ್ಲಿ ಸಿಕ್ಕಿದಾಗ ಈ ಥರ ದಯಾ ಸರ್ದು ಒಂದು ಸಬ್ಜೆಕ್ಟ್ ಇದೆ ಅಂತ ಹೇಳ್ದೆ. ಒಂದು ಲೈನ್ ಹೇಳು ಅಂತ ಹೇಳಿದೆ. ಕಾರಲ್ಲೇ ಕೂತ್ಕೊಂಡು ಒಂದು ಲೈನ್ ಕೇಳಿದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಇದು ಜಾನರ್ ಇವತ್ತವರೆಗೂ ಬಂದಿಲ್ಲ, ಸೊ ಮಜಾ ಇರುತ್ತೆ ಇದು. ಆ್ಯಂಡ್ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಇದನ್ನು ಸಿನಿಮಾ ಮಾಡ್ಬೋದು ಅಂತ ಹೇಳಿದೆ ಅವನಿಗೆ. ಸೊ ಅವತ್ತಿನ ಅವ್ನು ವರ್ಕ್ ಮಾಡೋಕೆ ಶುರು ಮಾಡ್ದ ದಯಾ ಸರಿಂದ, ಜೈತೀರ್ಥ ಜೈತೀರ್ಥದಿಂದ. ಇದಕ್ಕೆ ಆ್ಯಕ್ಚುಲಿ ಬೇರೆ ಯಾರೋ ಒಬ್ರು ಹೀರೋ ಆಗಬೇಕು ಅಂತಿತ್ತು. ಅಂದರೆ ಸುಮಾರು ಜನ ಆಪ್ಷನ್ಸ್ ಇಟ್ಕೊಂಡೇ ಇಟ್ಕೋತೀವಿ, ಆಬ್ವಿಯಸ್ಲಿ ಒಂದು ಸಿನಿಮಾ ಮಾಡಿದಾಗ ಇದಕ್ಕೆ ಯಾರು ಮೇನ್ ಪಾತ್ರದಲ್ಲಿ ತರಬೇಕು ಅಂತ. ಆ ಥರ ಇದ್ದಾಗ ಒಂದು ಡಿಸ್ಕಷನ್ ಆದಾಗ ಗೊತ್ತಿಲ್ಲ, ನಾನು ಆಡಿದ ಮಾತು ದೇವ್ರು ಆಡ್ಸಿದ ಮಾತು ಅಂತ ಹೇಳ್ತಾರಲ್ಲ, ಎಲ್ಲಾದ್ರೂ ಕೂಡು ಬರೋದಕ್ಕೆ ಒಂದು ಅದ್ಭುತವಾದ ಪ್ರತಿಕ್ರಿಯೆ ಬರಬೇಕು ಅಂತ. ಹಂಗೆ ಕಾರಲ್ಲಿ ಕೂತಿದ್ದಾಗ ಏನೋ ಅಂದಾಗ ಅವನಿಗಿಂತ ನನ್ನ ರಿಷಭೇ ಯಾಕೋ ಈ ಕ್ಯಾರೆಕ್ಟರ್ಗೆ ಸಖತ್ತಾಗಿ ಶೂಟ್ ಆಗ್ತಾನೆ ಅನ್ಸುತ್ತೆ ಅಂತ ಒಂದು ಹಿಂಟ್ ಕೊಟ್ಟಿದ್ದೆ. ಸೊ ಒಂದೊಳ್ಳೆ ಟೀಮಪ್ ಆಯ್ತು. ಟೀಮಪ್ ಆದ್ಮೇಲೆ ಎಕ್ಸಿಕ್ಯೂಟಿವ್ ಪ್ರೊಡಕ್ಷನ್ ನೀನೇ ಹ್ಯಾಂಡಲ್ ಮಾಡಬೇಕು, ನೀನೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರ್ಬೇಕು, ಯಾಕಂದ್ರೆ ನನ್ನ ಸಿನಿಮಾ ಫೀಲ್ಡಲ್ಲಿ ಏನೂ ಗೊತ್ತಿಲ್ಲ ಅಂತ ಸಂತೋಷ್ ಕೂತ್ಕೊಂಡ. ಯೂಶ್ವಲಿ ನಾನು ಕಿರಿಕ್ ಪಾರ್ಟಿ ಮತ್ತು ಸರ್ಕಾರಿ ಆದಮೇಲೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗೋದು ಬೇಡ ಯಾವ ಸಿನಿಮಾಗೂ ಅಂತ ಡಿಸೈಡ್ ಮಾಡಿದ್ದೆ. ಬೇರೆ ಏನು ಕಾರಣ ಅಲ್ಲ, ಅದ್ರ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ನನಗೆ ಪರ್ಫಾರ್ಮ್ ಮಾಡೋದಕ್ಕೆ, ನನಗೆ ಆ್ಯಕ್ಟ್ ಮಾಡೋದಕ್ಕೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ ಅಂತ ಹೇಳಿ.
ಬಟ್ ಈ ಸಿನಿಮಾ ಬಿಡಕ್ಕಾಗಲಿಲ್ಲ ಗೆಳೆಯಂತ ಆದ್ರಿಂದ ಮತ್ತೆ ತಿರ್ಗಾ ಎಕ್ಸಿಕ್ಯೂಟಿವ್ ಪ್ರೊಡಕ್ಷನ್ ನಾನೇ ಹ್ಯಾಂಡಲ್ ಮಾಡಿಕೊಂಡು ನಾನು ಕೂಡ ಇದ್ರಲ್ಲಿ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿದ್ರು ಜೈತೀರ್ಥ ಅವರು. ಸರಿ ಮಾಡ್ತೀನಿ ಸರ್ ಅಂತಂದೆ. ಕ್ಯಾರೆಕ್ಟರ್ ಏನು ಅಂತಾನು ಕೇಳಲಿಲ್ಲ, ಇನ್ಸ್ಪೆಕ್ಟರ್ ಅಂತ ಮಾತ್ರ ಗೊತ್ತಿತ್ತು. ರಾಬರಿ ಮಾಡಿರೋ ಕಳ್ಳರ ಹಿಡಿಯೋ ಅಂದ್ರೆ ಹುಡುಗಿ ಜೊತೆ ಕೂತ್ಕೊಂಡು ಲಲ್ಲ ಹೊಡಿತಾ ಇದ್ಯಾ. ಆ ವಾಲಗದವ್ರ ಕಡೆ ತಿರುಗಿದ್ ಬಾರಸ್ರಪ್ಪ ಮಧ್ಯಾಹ್ನ ಡಮ 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 ನಾನು ಯಾಕೆ ಕೇಳದೆ ಆಡ್ತೀರಪ್ಪ. ನನಗೆ ಮುಜುಗರ ತರಿಸುವಂತ ಒಂದು ಎರಡು ಸೀನ್ಗಳಿದೆ ಈ ಸಿನಿಮಾದಲ್ಲಿ. ಅಂದ್ರೆ ನಾನು ಯೂಶಲಿ ಈ ತರ ಸೀನ್ಗಳು ಮಾಡಿಲ್ಲ. ಅಂದ್ರೆ ಒಂದು ಹೆಣ್ಣಿನ ಹಿಂದೆ ಏನಂತೀರ ಮೋಹದಿಂದ ಅಥವಾ ಒಂದು ಈ ಕುದುರೆ ನಿಗೆತ್ತಲ್ಲ ಅಂತ ಈ ತರದ ಒಂದು ಕ್ಯಾರೆಕ್ಟರ್ ಅದು. ಸೊ ಆ ತರದ್ ನಾನು ಎಲ್ಲೂ ಪ್ಲೇ ಮಾಡಿರಲಿಲ್ಲ. ಮತ್ ನನಗೆ ಸ್ವಲ್ಪ ಅದು ಮುಜುಗರ. ಅಂದ್ರೆ ರಂಗಭೂಮಿಲಿ ಕೂಡ ಆ ತರದ ಪಾತ್ರಗಳು ನಾನು ಮಾಡಿಲ್ಲ. ಹೋಪ್ಸ್ ಇಟ್ ಎಂಡ್ಸ್ ವಿತ್ ಎ ಗುಡ್ ನೋಟ್. ಯಾಕಂದ್ರೆ ನನಗೆ ಇದು ಮೂರನೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಂದು ಇದು ಮೂರನೇ ಸಿನಿಮಾ. ಫಸ್ಟ್ ಕಿರಿಕ್ ಪಾರ್ಟಿ, ಒಂದು ಅದ್ಭುತ ಕನ್ನಡ ಸಕ್ಸಸ್ಫುಲ್ ಸಿನಿಮಾ. ಎರಡನೇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ಆಸ್ ಯು ಆಲ್ ನೋ, ಈಗಲೂ ಇನ್ನು ಉದಯ ಟಿವಿ ಅವ್ರ ಪಾಪ ಮೊನ್ನೆ ಹಾಕಿದ್ರು ಮತ್ತೆ ತಿರ್ಗಾ ಕಾರ್ಕಳದಲ್ಲಿ ಥಿಯೇಟ್ರಲ್ಲಿ ಹಾಕಿ ಮತ್ತೆ ಹೌಸ್ಫುಲ್ ಆಗಿದೆ ಶೋ. ಸೊ ಅಂದ್ರೆ ಇನ್ನೂ ಕೂಡ ಹೋಗ್ತಾ ಇದೆ. 125 days ಕಂಪ್ಲೀಟ್ ಮಾಡಿದೀವಿ ಸರ್ಕಾರಿಲಿ. ಸೊ ಈ ಸಿನಿಮಾ ಕೂಡ ನನ್ಗೆ ಅದೇ ತರ 125 days 150 days ಬೋರ್ಡ್ ನೋಡಬೇಕು ಅಂತ ಆಸೆ ಇದೆ. ಹ್ಯಾಟ್ರಿಕ್ ಆಗಲಿ ಅಂತ ಆಸೆ ಇದೆ ನನ್ನ ಎಕ್ಸಿಕ್ಯೂಟಿವ್ ಪ್ರೊಡಕ್ಷನ್ ಅಲ್ಲಿ. ಸೊ ಐ ಹೋಪ್ ಇಟ್ ವರ್ಕ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಮೈ ಜರ್ನಿ. ಹೇಳ ಎಲ್ಬೋರ್ಡ್ ಸರ್, ಆ ಜಾನ್ ಕಡೆ ನನ್ನ ಫಾಲೋ ಮಾಡ್ತಾ ಇದ್ರು ಸರ್. ಹೌದಾ, ನೀನ್ ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಇದೆ ಕಣ. ಒಂದ್ ಕೆಲಸ ಮಾಡು, ನೀನ್ ಅವ್ರನ್ನ ಫಾಲೋ ಮಾಡು. ಸರ್, ಅವ್ರು ನನ್ನ ಫಾಲೋ ಮಾಡ್ತಾ ಇದ್ರು ಸರ್. ನಾನು ಹೇಗೆ ಹೋಗ್ಲು? ಹಲೋ ಫಾಲೋ ಹಲೋ ಸರ್ ಬಲ್ ಬಾಟಮ್. ನಾನು ತೆಲುಗು ಸಿನಿಮಾ ಆಡಿಯೋ ಲಾಂಚ್ಗೆ ಹಾಕ್ತಾನೆ ವಿಜಯವಾಡ ಅಲ್ಲಿ ಲ್ಯಾಂಡ್ ಆದೆ. ಏರ್ಪೋರ್ಟ್ ಇಂದ ಹೋಗುವಾಗ ಜಯತೀರ್ಥ ಸರ್ ಕಾಲ್ ಬಂತು. ಸೊ ಒಂದು ಸಿನಿಮಾ ಮಾಡ್ತಾ ಇದ್ದೀನಮ್ಮ, ವರ್ಕ್ ಮಾಡೋಣ ಮತ್ತೆ ಅಂತ ಅಂದ್ರು. ಸರ್, ಈಸ್ ಅ ವೆರಿ ಸೆನ್ಸಿಬಲ್ ಡಿರೆಕ್ಟರ್, ಈಸ್ ಫ್ರಮ್ ಅ ಥಿಯೇಟರ್ ಬ್ಯಾಕ್ ಗ್ರೌಂಡ್. ಅವ್ರ ಜೊತೆ ಕಲಿಯೋದಕ್ಕೆ ಸಾಕಷ್ಟು ಸಿಗುತ್ತೆ ಅವ್ರ ಜೊತೆ ವರ್ಕ್ ಮಾಡುವಾಗ. ಮತ್ತೆ ಅವ್ರ ಸಿನಿಮಾಗಳಲ್ಲಿ ಹುಡುಗಿರಿಗೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ ಅವ್ರ ಸಿನಿಮಾದಲ್ಲಿ. ಆ್ಯಂಡ್ ಈವನ್ ಬುಲೆಟ್ ಬಸ್ಸಲ್ಲೂ ಅಷ್ಟೇ, ಕಾವೇರಿ ಅನ್ನೋ ಪಾತ್ರಕ್ಕೆ ಅದರದೇ ಆದಂಥ ಇಂಪಾರ್ಟೆನ್ಸ್ ಇತ್ತು. ಸೊ ಈಗ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂದಾಗ ನನಗೆ ಇದೆಲ್ಲ ತಲೆಯಲ್ಲಿ ಬಂತು. ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾ ಆಗಿರುತ್ತೆ ಆ್ಯಂಡ್ ಒಳ್ಳೆ ಪಾತ್ರ ಆಗಿರುತ್ತೆ ಅಂತ. ಅವಾಗ ಸ್ಟಾರ್ ಕಾಸ್ಟ್ ಏನು ಸರ್ ಅಂತ ಕೇಳಿದೆ. ನೀವು ತುಂಬ ಚೆನ್ನಾಗಿ ಗೊತ್ತಮ್ಮ, ಅವರು ನೀನು ವರ್ಕ್ ಮಾಡಿದ್ಯಾ ಆಲ್ರೆಡಿ ಅಂದರು. ನಳಿಗಾನ ವಿಹಾರಿ ಶೌರಿ ಮಾಯಾ ಮಾನುಷ ರೂಪರಿ, ಮುರಳಿಗಾನ ವಿಹಾರಿ ಶೌರಿ ಮಾಯಾ ಮಾನುಷ ರೂಪರಿ, ನಂದಕುಮಾರ ನವನಿದ ಚೋರ. ವಿಕ್ಕಿಯಲ್ಲೂ ಕೂಡ ಒಂದು ತುಂಬ ಒಂದು ಶಾರ್ಟ್ ಅಂಡ್ ಸ್ವೀಟ್ ರೋಲ್ ಮಾಡಿದ್ದಾರೆ. ಅಂಡ್ ಉಳಿದವರು ಕಂಡಂತಿಯಲ್ಲಿ ಎಲ್ಲಾನು ಆಕ್ಟ್ ಮಾಡಿದ್ದಾರೆ ಅಲ್ವಾ. ಬಟ್ ಆಸ್ ಅ ಹೀರೋ ಡೆಬ್ಯೂ ಮಾಡ್ತಾ ಇದ್ದಾರೆ. ಸೊ ಟು ಬಿ ನೈಸ್ ಅಂತ ಅನ್ನಿಸ್ತು. ಸೊ ಐ ಜಸ್ಟ್ ಸೆಡ್ ಯೆಸ್, ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಕಥೆನೂ ಇನ್ನೂ ಕೇಳಿರ್ಲಿಲ್ಲ ಮತ್ತೆ ಇನ್ನೂ ಏನೋ ಡಿಸ್ಕಷನ್ ಆಗಿರಲಿಲ್ಲ. ಬಟ್ ಐ ಸೆಡ್ ಮಿಸ್, ಐ ಆಮ್ ಡೂಯಿಂಗ್ ಇಟ್ ಅಂತ. ಸೊ ಆಮೇಲೆ ನಾನು ಮತ್ತೆ ಬ್ಯಾಂಗ್ಳೂರ್ಗೆ ವಾಪಸ್ ಬಂದ್ಮೇಲೆ ವಿ ಆಲ್ ಹ್ಯಾಡ್ ಅ ಡಿಸ್ಕಷನ್. ಸೊ ಈ ಥರದ ಒಂದು ರೆಟ್ರೋ ಸ್ಟೈಲಲ್ಲಿ ಒಂದು ಸಿನಿಮಾ, 80s ಬ್ಯಾಕ್ಡ್ರಾಪಲ್ಲಿ ಬರ್ತಾ ಇರುವಂಥ ಒಂದು ಸಿನಿಮಾ, ಒಂದು ಡಿಟೆಕ್ಟಿವ್ ಕತೆ ಇದು. ಸೊ ಡಿಟೆಕ್ಟಿವ್ ದಿವಾಕರ್ದು ಕತೆ ಇದು, ಒಂದು ಕೇಸ್ ಸುತ್ತಲೂ ಒಂದು ನಡೆಯುವಂಥ ಒಂದು ಕತೆ. ಆ ಕೇಸ್ಗೆ ಕುಸುಮ ಅನ್ನೋ ಕ್ಯಾರೆಕ್ಟರ್ ಹೇಗೆ ಸಪೋರ್ಟ್ ಮಾಡ್ತಾಳೆ ಅಥವಾ ಹೇಗೆ ಡಿವಿಯೇಟ್ ಮಾಡ್ತಾಳೆ, ಸೊ ಯಾವ ರೀತಿ ಮಿಸ್ಗೈಡ್ ಮಾಡ್ತಾಳೆ, ಸೊ ಈ ಥರದ್ದು ಒಂದು ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರೈಸೇಷನ್ ಅಂತ ಹೇಳ್ಬೋದು ಕುಸುಮಂದು. ಆಗಿರ್ಬೋದು, ಲೊಕೇಶನ್ಸ್ ಮತ್ತೆ ಅವ್ರು ಯೂಸ್ ಮಾಡ್ತಾ ಇದ್ದಂತ ವೆಹಿಕಲ್ಸ್ ಆಗಿರ್ಬೋದು, ಅವೆಲ್ಲ ನೋಡಿ ಓ ಅಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಬಿಕಾಸ್ ಪ್ರೆಸೆಂಟ್ಲಿ ವಿ ಹ್ಯಾವ್ ಸೀನ್, ವಿ ಹ್ಯಾವ್ ಎಂಜಾಯ್ಡ್ ಎವ್ರಿಥಿಂಗ್. ಹಳೆದೆಲ್ಲ ಮತ್ತೆ ವಾಪಸ್ ಹೋಗೋದು ತುಂಬ ಕಷ್ಟ, ಅದನ್ನ ರೀಕ್ರಿಯೇಟ್ ಮಾಡೋದ್ರೇ ನಾವು ಅನ್ವಯಿಸಕ್ ಆಗೋದು. ಸೊ ಆ ತರ ಈ ಸಿನಿಮಾಲಿ ಎಲ್ಲ ರೀಕ್ರಿಯೇಟ್ ಮಾಡಿ ನಾವು ಅದೇ ತರದ ಪಾತ್ರಗಳಾಗಿ ಕಾಣಿಸ್ಕೊಂಡ್ವಿ. ಇನ್ಫ್ಯಾಕ್ಟ್ ಎವ್ರಿ ಡೇ ಶೂಟಿಂಗ್ ಹೋದಾಗ ನಾವು 80s ಅಲ್ಲೇ ಇದ್ದೀವಿ ಅಂತ ನಮ್ಗೆ ಅನಿಸ್ತಿತ್ತು. ಯಾಕಂದ್ರೆ ಎಲ್ಲರೂ ಬೆಲ್ ಬಾಟಮ್ ಪ್ಯಾಂಟ್ಗಳು ಹಾಕೊಂಡು ಓಡಾಡೋರು. ಅಂಡ್ ನಮ್ಮ ವೆಹಿಕಲ್ಸ್ ಎಲ್ಲಾನು ಹಳೆ ಕಾಲದ ವೆಹಿಕಲ್ಸ್ ಇರೋದು, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು ಎಲ್ಲಾನು. ಅಂಡ್ ನನ್ನ ಲುಕ್ ಅಷ್ಟೇ, ನನಗೆ ಡಿಸೈನ್ ಮಾಡಿದ್ದು ರಿಷಬ್ ಶೆಟ್ಟಿ ಅವರ ವೈಫ್ ಪ್ರಗತಿ ಶೆಟ್ಟಿ ಅವರು. ಅವರು ತುಂಬಾನೇ ರಿಸರ್ಚ್ ಮಾಡಿ ಅವಾಗ ಯಾವ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ರು, ಯಾವ ಪ್ರಿಂಟ್ ಹೋಗ್ತಾ ಇತ್ತು, ಅದನ್ನೆಲ್ಲ ರಿಸರ್ಚ್ ಮಾಡಿ ತಂದು. ಸೊ ಮತ್ತೆ ಅಂದ್ರೆ ಕಲರ್ ಟೋನ್ಸ್ ಎಲ್ಲಾನು ಡೈರೆಕ್ಟರ್ ಆದ ಕ್ಯಾಮ್ರಾಮನ್ ಜೊತೆ ಶಿ ಯೂಸ್ ಟು ಡಿಸ್ಕಸ್. ಪ್ಯಾಟ್ರನ್ಸ್ಗೆ ಬಂದ ತಕ್ಷಣ ವಿ ಯೂಸ್ ಟು ಡಿಸ್ಕಸ್ ನನ್ನ ಬಾಡಿ ಲ್ಯಾಂಗ್ವೇಜ್ಗೆ ಅಥವಾ ನನ್ನ ಬಾಡಿ ಸ್ಟ್ರಕ್ಚರ್ಗೆ ಏನು ಸೂಟ್ ಆಗುತ್ತೆ ಅದೆಲ್ಲ ಡಿಸ್ಕಸ್ ಮಾಡಿಕೊಂಡು ಮಾಡಿದ್ದು. ಆ್ಯಂಡ್ ನೋಸ್ ರಿಂಗ್ ಒಂದು ಹಾಕಿದ್ದೀನಿ, 3 dots ಇಟ್ಟು, ಮತ್ತು ಮುಂದೆ ಕರ್ಲಿ ಹೇರ್, ಲಾಂಗ್ ಬ್ಲ್ಯಾಕ್ ಹೇರ್. ಸೊ ಈ ಥರದ್ದೆಲ್ಲಾನು ಒಂದು ಒಂದು ಲುಕ್ ಅಂತ ಆಯಿತು.
ಅಂದರೆ ಐ ವಾಸ್ ಆ್ಯಕ್ಚುಲಿ ಲುಕಿಂಗ್ ಔಟ್ ಫಾರ್ ಡಿಫ್ರೆಂಟ್ ರೋಲ್ಸ್, ಬೇರೆ ಬೇರೆ ಥರದ ಕಥೆಗಳು, ಬೇರೆ ಥರದ ಪಾತ್ರಗಳಿಗೆ ಹುಡುಕ್ತಾ ಇದ್ದೆ ಅಂತ ಒಂದು ಟೈಮಲ್ಲಿ ಬಂದಂಥ ಒಂದು ಕಥೆ ಇದು. ಐ ಆಮ್ ರಿಯಲಿ ಹ್ಯಾಪಿ ಬಿಕಾಸ್ ಗೊತ್ತಿರೋವಂಥ ತಂಡಗಳ ಜೊತೆ ವರ್ಕ್ ಮಾಡೋದು ಇಟ್ ಮೇಕ್ಸ್ ಮೀ ಹ್ಯಾಪಿ ಆ್ಯಂಡ್ ಕಂಫರ್ಟಬಲ್. ನಿನ್ನೊಪ್ಪಿಗೆ ಇದೆಯ ಹೇಳು ಕಡು ಪೋಲಿ ನಾನಾಗಲು, ನಿನ್ನಣೆಗೂ ಕಾಯುತ್ತಿರುವೆ ನಾ ಬೇಗ ಹಾಳಾಗಲು. ಆಕ್ಚುಲಿ ನಾನು ರಂಗಭೂಮಿ ಕಲಾವಿದ, ಮೊದಲಿಂದಲೂ ತುಂಬ ಆಸೆ ಇತ್ತು ಒಂದು ಸಿನಿಮಾ ಮಾಡ್ಬೇಕಂತ. ಅಂದರೆ ರಂಗಭೂಮಿ ಕಲಾವಿದರಿಗೆ ಆ್ಯಕ್ಟರ್ ಆಗಬೇಕು ಅಂತಿರುತ್ತೆ, ಇಲ್ಲ ಡೈರೆಕ್ಟರ್ ಆಗಬೇಕು ಅಂತಿರುತ್ತೆ. ನನಗೆ ಮೊದಲಿಂದ ಪ್ರೊಡ್ಯೂಸರ್ ಆಗಬೇಕು ಅಂತಿತ್ತು. ದಯಾನಂದ ಅವರು ನನಗೆ ಬೆಂಕಿಪಟ್ಟಣ ಸಿನಿಮಾದ ಪರಿಚಯ ಆಗಿದ್ದರು, ಬೆಂಕಿಪಟ್ಟಣ ಸಿನಿಮಾದ ಪರಿಚಯ ಆಗಿ ಅವ್ರ ಹತ್ರ ನಾನು ಅವಾಗವಾಗ ಸಿಗ್ತಾ ಇದ್ದೆ. ಸುಮಾರು ಕತೆಗೆ ಹೇಳ್ತಾಯಿದ್ರು, ಕತೆಯನ್ನು ಹೇಳ್ತಾ ಇದ್ರೆ ನಾವು ಕೇಳ್ತಾ ಇದ್ವಿ, ಸುಮ್ಮನೆ ಇರ್ತಿದ್ವಿ. ನಂತರ ಬ್ಯೂಟಿಫುಲ್ ಮನ್ಸುಗಳು ಸಿನಿಮಾ ನೋಡಿದೆ, ಬ್ಯೂಟಿಫುಲ್ ಮನ್ಸುಗಳು ಸಿನಿಮಾ ನೋಡಾದ್ಮೇಲೆ ನಾನು ಹೇಳಿದೆ ಜೈತೀರ್ಥ ಅವ್ರ ಜೊತೆ ವರ್ಕ್ ಮಾಡ್ಬೇಕು ನಾನು. ಯಾಕೆ ಇಲ್ಲ, ನನಗೆ ತುಂಬ ಸೆನ್ಸಿಬಲ್ ಅನ್ನಿಸ್ತಾರೆ ಆ ಡೈರೆಕ್ಟರ್, ಅವ್ರ ಜೊತೆ ಒಂದು ಸಿನಿಮಾ ಮಾಡೋಣ ಸರ್ ಅಂತ ಹೇಳಿದ್ರು. ಸಿನಿಮಾ ಮಾಡೋಣ ಅಂತ ಹೆಜ್ಜೆ ಇಟ್ವಿ. ಹೆಜ್ಜೆ ಇಟ್ಟಾಗ ಯಾವುದೋ ಬೇರೆ ಕಿಡ್ನಾಪ್ ಕತೆ ಅಥವಾ ಇನ್ನೂ ಯಾವ್ದಾವ್ದೋ ಕತೆಗೆಲ್ಲ ನಾವು ರೆಡಿ ಮಾಡಿದ್ವಿ. ಬಟ್ ಜೈತೀರ್ಥವರು 2 ವರ್ಷದಿಂದ ಈ ಕತೆ ಕೇಳಿದ್ರು, ನಾನು ಒಂದು 2 ವರ್ಷ ಅಲ್ಲ ಅದಕ್ಕಿಂತ ಮುಂಚೆನೇ ಕೇಳಿದೆ. ಅದೆಲ್ಲ ಯಾಕೆ ಸೆಟ್ ಆಗ್ತಿಲ್ಲ, ಈ ಒಂದು ಕತೆ ತಗೊಳ್ಳೋಣ. ಡಿಟೆಕ್ಟಿವ್ ಡಿಟೆಕ್ಟಿವ್ ಸಿನಿಮಾ ತುಂಬ ವರ್ಷಗಳಾಗಿತ್ತು. ನಾರದ ವಿಜಯ ಕಾಮಿಡಿ ಕಮ್ಮ ಡಿಟೆಕ್ಟಿವ್ ಸಿನಿಮಾ ಬಂದು ನಾರದ ವಿಜಯ, ಅದಾದ್ಮೇಲೆ ಯಾವುದೇ ಸಿನಿಮಾಗಳು ಬಂದಿಲ್ಲ. ಹಂಗಾಗಿ ಈ ಕತೆನ ಮಾಡೋಣ, ಈ ಕತೆನ ಮಾಡೋಕ್ಕೆ ಶುರು ಮಾಡಿಕೊಂಡ್ವಿ. ಶುರು ಮಾಡ್ತಾ ನಮಗೆ ಯಾರು ಹೀರೋ ಏನು ಎತ್ತ ಅಂತ ಏನು ಗೊತ್ತಿಲ್ಲ, ಸುಮ್ಮನೆ ವರ್ಕ್ ಶುರು ಮಾಡಿದ್ವಿ ಅಷ್ಟೇ. ಮಾಡ್ತಾ ಮಾಡ್ತಾ ನಮ್ಮ ಪ್ರಮೋದ್ ಇದ್ದಾನಲ್ಲ, ಇವನ ಹತ್ರ ಮಾತಾಡ್ತೀವಿ ಈ ಥರ ಆರ್ ಡಿ ಸಿನಿಮಾ ಏನು ಎತ್ತ ಅಂತ. ಆವಾಗ ರಿಷಬ್ ಒಳ್ಳೆ ಆ್ಯಕ್ಟರ್ ಕಣ ಅಂತ, ನನಗೆ ಗೊತ್ತಿರಲಿಲ್ಲ ರಿಷಬ್ ಆ್ಯಕ್ಟ್ ಮಾಡ್ತಾರೆ ಅಂತ. ರಿಷಬ್ ಒಳ್ಳೆ ಆ್ಯಕ್ಟರ್, ಅವನ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ ಈ ಜಾನರ್ಗೆ ಅಂತ ಹೇಳೋದು. ಆಯಿತು, ನಾವು ಮನೆಗೆ ಹೋದ್ವಿ. ಮನೆಗೆ ಹೋಗ್ಬಿಟ್ಟು ಯೂಟ್ಯೂಬಲ್ಲೆಲ್ಲ ನೋಡಿದ್ವಿ ಏನು ರಿಷಬ್ ಹೇಗೆ ಅಂತ. ಅವರು ಒಂದಷ್ಟು ಮಿಮಿಕ್ರಿಗಳೆಲ್ಲ ನೋಡಿದ್ವಿ. ಅವರಲ್ಲಿ ಜಾಸ್ತಿ ಜಗ್ಗೇಶ್ ಮ್ಯಾನರಿಸಮ್ ಇದೆ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಇನ್ನೊಬ್ಬ ಜಗ್ಗೇಶ್ ಇಂಡಸ್ಟ್ರಿ ಸರ್ ಒಳಗ್ ಬರೋ. ಓ ಆಚೆ ಬಂದ್ಬಿಟ್ಟ ಶೂಟ್ ಮಾಡೋ. ಒಂದ್ ಗನ್ ಆದ್ರೂ ಕೊಡ್ಬೋದಿತ್ತಪ್ಪ. ಮುಚ್ಕೊಂಡು ಹೋಗ ಹೋಗ್ಲಿ ಬಿಡಿ ಸರ್, ಅದಕ್ಕೆ ಹೋಗಿ. ಹಂಗೆ ಉತ್ತಮ ಮತ್ತು ರಿಷಬ್ ಅವರು ಸೈನ್ ಆದ್ರು, ಅದಾದ್ಮೇಲೆ ಶಿವಮಣಿ ಅವರು, ಯುವರಾಜ್ ಭಟ್ರು, ಒಂಥರ ಡೈರೆಕ್ಟರ್ಸ್ ಮೂವಿ ಇದು ಬೆಲ್ಬಟ್ಟ, ಒಂಥರ ಡೈರೆಕ್ಟರ್ಸ್ ಮೂವಿ ಎಲ್ಲ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿ ಆಗಿದೆ ಶೂಟಿಂಗ್ ಎಲ್ಲ. ನೀವು ನೋಡಿದ್ರಿ ಹಾಡೆಲ್ಲ 99% ತುಂಬ ಎಫರ್ಟ್ ಹಾಕಿದ್ದೀವಿ ರೆಟ್ರೋ ಫೀಲ್ ತರಲಿಕ್ಕೆ ಟ್ರೈ ಮಾಡಿದ್ದೀವಿ. ನೀವು ನೋಡಬೇಕು, ನೀವು ಆರಾಯಿಸಬೇಕು. ಒಂದು ವೆನಿಲಾ ಶೂಟಿಂಗಲ್ಲಿದ್ದೆ ಮೈಸೂರಲ್ಲಿ, ಮಧ್ಯಾಹ್ನ 4:30 ಒಂದು ಫೋನ್ ಕಾಲ್ ಬಂತು. ನಮ್ಮ ಟಿ ಕೆ ದಯಾನಂದ್ ಅವರು, ಸರ್ ನಿಮ್ಮ ಜೊತೆ ಮಾತಾಡಬೇಕು, ಒಬ್ಬರು ನಿರ್ಮಾಪಕರಿದ್ದಾರೆ, ಅವ್ರು ಸಿನಿಮಾ ಮಾಡಬೇಕು ಅಂತ ಆಸೆ ಪಡ್ತಿದ್ದಾರೆ, ಯಾವಾಗ ಸೇರೋಣ ಅಂತ. ನಿಮ್ಮ ಶೂಟಿಂಗಲ್ಲಿ ಶೆಡ್ಯೂಲ್ ಪ್ಯಾಕ್ ಮಾಡ್ಕೊಂಡು ಬರ್ತೀನಿ, ಬೆಂಗಳೂರಿಗೆ ಬಂದು ಕಾಂಟ್ಯಾಕ್ಟ್ ಮಾಡೋಣ ಅಂತ ಹೇಳಿ ಬಂದ ಮೇಲೆ ಒಂದು ಕಾಲ್ ಮಾಡಿದ್ರು. ನಾನು ಮತ್ತು ಸುದ್ದಿ ಚಾನಲ್ ಇದೆಯಲ್ಲ ಇವತ್ತು ಅಲ್ಲಿ ಹೋದ್ವಿ. ಅಲ್ಲಿ ಸಂತೋಷ್ ನಮ್ಮ ನಿರ್ಮಾಪಕರು ಸಿಕ್ಕಿದ್ರು, ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಮೊದಲನೇ ಮೀಟಿಂಗ್ ನಮಗೆ ನಮ್ಮ 3 ಜನರು, ನಾನು ಸಂತೋಷ್ ಅವರು ಪ್ರೊಡ್ಯೂಸರು ಮತ್ತು ಟಿ ಕೆ ದಯಾನಂದ್ ಅವರು ಸ್ಟಾರ್ಟ್ ಮಾಡಿದ್ರು. ನಿಮ್ಮ ಸುದ್ದಿ ಚಾನಲ್ನಲ್ಲಿ ಶುರು ಮಾಡಿದ್ರು. ಓಂಕಾರನ ಶ್ರೀ ಗಣಪನ ಸಿರಿ ಚರಣಕ್ಕೆ ಬಂದಿವೆ, ಓಂಕಾರನ ಶ್ರೀ ಗಣಪನ ಸಿರಿ ಚರಣಕ್ಕೆ ಬಂದಿವೆ. ಹುಡುಗ ಎಂದ ಮೇಲೆ ಉಡುದಾರ ಇರಬೇಕು, ಮನುಷ್ಯ ಎಂದ ಮೇಲೆ ಗುರಿ ಇರಬೇಕು. ಆ ವಚನಕ್ಕೆ ಬದ್ಧನಾಗಿ ತಾಪುಕಾಲ ಆಗುತ್ತಿರುವ ನಮ್ಮ ನಾಯಕನಿಗೆ ಸ್ವತಃ ತಂದೆಯೇ ಅಡ್ಡಗಾಲಾಗಬಹುದೇ? ಯೋಗ್ಯತೆಗೆ ಅವನಂಗೆ ಇನ್ಸ್ಪೆಕ್ಟರ್ ಆಗು, ಇಲ್ಲ ಅಟ್ಲೀಸ್ಟ್ ಪಿ ಸಿ ಆಗು ಸಾಕು. ಇದ್ರ ಜೊತೆಗೆ ನಮ್ಮ ನಿರ್ಮಾಪಕ ಸಂತೋಷ್ ಅವರು ಥಿಯೇಟರ್ ರಂಗಭೂಮಿ, ಅವ್ರ ಫ್ರೆಂಡ್ ರಮೇಶ್ ಶೆಟ್ಟಿ ಅವರು ರಂಗಭೂಮಿ, ಅವರಿಬ್ಬರು ದೋಸ್ತರು, ನಾನು ರಂಗಭೂಮಿ. ಈ ಲಿಂಕಲ್ಲಿ ರಿಷಬ್ ಶೆಟ್ಟಿ ಅವರು ನಮ್ಮ ಸಂತೋಷ್ ಅವ್ರ ಪರಿಚಯ ಆಗಿದ್ದಾರೆ, ಹಾಗೆ ಮಾತಾಡ್ತಾ ಮಾತಾಡ್ತಾ ರಿಷಬ್ ಶೆಟ್ಟಿ ಹೆಂಗೆ ಅಂತ ನಾನು ಕೇಳಿದೆ. ನಾನೇನು ಇಮ್ಮಿಡಿಯೇಟಾಗಿ ಆನ್ಸರ್ ಮಾಡಲಿಲ್ಲ, ನೋಡೋಣ ಇರಿ ಅಂತಂದು ಬಿಟ್ಟೆ. 1.5 ತಿಂಗಳು ಆದಮೇಲೆ ನನಗೆ ಅನ್ನಿಸ್ತು ಈ ಕ್ಯಾರೆಕ್ಟರ್ ರಿಷಬ್ ಶೆಟ್ಟಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನಾನೇನು ಮಾಡಿದೆ, ಹೇರ್ ಸ್ಟೈಲು ಬೇರೆ ಥರ ಮಾಡಿ ಈ ಅಪ್ಪನ್ನು ಇಟ್ಕೊಂಡು ಬೇರೆ ಥರದ ಪ್ರೆಸೆಂಟ್ ಮಾಡ್ಬೋದು. ಫ್ರೆಶ್ ಲುಕ್ಕು, ಫ್ರೆಶ್ ಹೀರೋ ಮತ್ತು ಒಂದು ಹೊಸ ಥರದ ಜೋನರ್ ಕತೆ, ಈ ಥರದ್ದು ಮಾಡಿದ್ರೆ ಚೆಂದ ಅಂತ ಅನಿಸಿ ನಾನೇನಂದರೆ ರಿಷಬ್ ಶೆಟ್ಟಿನ ನಾನು ತಲೆಯಲ್ಲಿ ಫೈನಲ್ ಮಾಡಿಕೊಂಡೆ. ನಮ್ಮ ಪ್ರೊಡ್ಯೂಸರ್ ಇನ್ಫಾರ್ಮ್ ಮಾಡಿಲ್ಲ, ನಾನೇ ಹೋಗಿ ಡೈರೆಕ್ಟಾಗಿ ರಿಷಬ್ ಹತ್ರ ಈಗ ಇದೆ ಹೆಂಗೆ ಅಂತ.
ಹೇ ಖಂಡಿತ ಮಾಡೋಣ ಸರ್ ಅಂತ. ವೆರಿ ಹ್ಯಾಪಿ ಸರ್. ನಾನೇನ್ ಮಾಡಿದ್ರೆ ಆಯ್ತು ಫಿಕ್ಸ್ ಮಾಡಿ ಇದು ಮಾಡಿ ಹೀರೋಯಿನ್ ಅದೇ ತರ ಮಾಡ್ಬೇಕು ಅಂತ ಹೇಳಿ ಹೀರೋಯಿನ್ ಒಂಚೂರು ಹುಡುಕಾಟ ಮಾಡಿ ಹಂಗೆ ಹಿಂಗೆ ಮಾಡಿ ಇಲ್ಲ ಹರಿಪ್ರಿಯಾ ಜೊತೆ ಹರಿಪ್ರಿಯಾ ನಮ್ಮ ಜೊತೆಲೂ ಬುಲೆಟ್ ಬಸ್ ಆಕ್ಟ್ ಮಾಡಿದ್ರು, ರಿಷಬ್ ಜೊತೆಲೂ ರಿಕ್ಕಿ ಕೆಲಸ ಮಾಡಿದ್ರು. ಸೊ ನಮ್ಮಿಬ್ರಿಗೂ ಜೆಲ್ ಆಗ್ತಾಳೆ ತೊಂದರೆ ಇಲ್ಲ ಅಂತೇಳಿ ವಿ ಹ್ಯಾವ್ ಚೂಸನ್ ಹರಿಪ್ರಿಯಾ. ಸೊ ಅವಳು ಕತೆ ಕೇಳ್ಬಿಟ್ಟು ಫುಲ್ ಥ್ರಿಲ್ ಆಗಿ ಎಸ್ ಸರ್ ನಾನು ಮಾಡ್ತೀನಿ ಈ ಕ್ಯಾರೆಕ್ಟ್ರ್ ಅಂತ ಹೇಳಿ ಆಕೆನೂ ತುಂಬ ಒಳಗಾದ್ರು. ಸೊ ಹಾಗೆ ಎಲ್ಲ ಆಮೇಲೆ ರಘು ನಿಟ್ಟುವಲ್ಲಿ ನಾನು ಒಂದು ಕಡೆ ಸ್ಕ್ರಿಪ್ಟ್ ರೆಡಿ ಆಗ್ತಿದ್ದಂಗೆ ಇದು ಬೆಲ್ಲ ಬರೆದ್ಬಿಡೋದು ಅಂತೇಳಿ ಒಂದು ಕಡೆ ಬರೆಸ್ಬಿಟ್ಟೆ, ಅವಳು ರೆಡಿ ಆದ್ರು. ಸೊ ಹೀಗೆ ಆದರೆ ಇದರ ಮೇನ್ ಇಂಪಾರ್ಟೆಂಟ್ ಇದು ಲೊಕೇಶನ್, ಯಾಕಂದರೆ ಏಯ್ಟೀಸ್ ಬ್ಯಾಕ್ಗ್ರೌಂಡ್ ಬಂದಾಗ ಲೊಕೇಶನ್ ಎಲ್ಲಿ ಹೋಗೋಣ ಏನು ಮಾಡೋದು. ನಾನೇನು ಯೋಚನೆ ಮಾಡಿದ್ರೆ ಈ ಬನವಾಸಿ ಸಿದ್ದಾಪುರ ಶಿರಸಿ ಕಡೆ ಆ ಹಳ್ಳಿಗಳು ಆ ರಸ್ತೆಗಳು ಇನ್ನೂ ಆ ಮರದ ಪೆಟ್ಟಿಗೆ ಅಂಗಡಿಗಳು ಮತ್ತು ಅಷ್ಟು ವಿಚಾರಗಳು ಹಾಗೆ ಇರ್ತವೆ, ಅದರ ಬ್ಯಾಕ್ಗ್ರೌಂಡಲ್ಲಿ ಯಾಕೆ ಶೂಟ್ ಮಾಡಬಾರ್ದು ಅಂತ ಹೇಳಿ ಅಲ್ಲಿ ಹುಡುಕೋಣ ಅಂತ ಹೋಗ್ತಾ ಇದ್ದೆ. ಸೊ ನಾನು ನಿರ್ಮಾಪಕರು ಒಂದು ಎಲ್ಲ ಹಂಗೆ ಲೊಕೇಶನ್ ಹುಡ್ತಾ ಹೋಗ್ತಾ ನಮ್ಮ ಅಸಿಸ್ಟೆಂಟ್ ಅನ್ಕೊಂಡಿದ್ದೆ ಚಿರಂತ್, ಅವನು ಸರ್ ನೈಟ್ ಆಗಿದೆ ನೀವು ಸಾಗರದಲ್ಲಿ ಲಾಡ್ಜಲ್ಲಿ ಹುಡ್ಕೊಂಡು ನಮ್ಮ ಊರಿಗೆ ಬನ್ನಿ, ಇಲ್ಲೇ ಜೋಗದಲ್ಲೇ ನಮ್ಮ ಊರು ಐ ಬಿ ಇದೆ ಅಲ್ಲೇ ನಾವು ಮಲ್ಕೊಳ್ಳೋಣ ಅಂತ ಹೇಳಿ ಹೇಳೋದು. ಸರಿ ಇನ್ನೊಂದು ಸಾಗರದಲ್ಲಿ ಮಲಗೋದು ಒಂದು ಜೋಗದಲ್ಲಿ ಮಲಗೋದು ಒಂದು ಅಂತ ಹೇಳಿ ನಾವು ಹೊರಟು ಹೋಗ್ತಿದ್ದಾಗೇನೆ ನೈಟ್ 10:30 ಆ ಸ್ಟ್ರೀಟ್ಸ್ ಇದರ ವೇರಿಯೇಷನ್ ಏನು ಇಷ್ಟು ಅಂದರೆ ಗುಡ್ಡದಲ್ಲಿ ಯಾ ಬೆಟ್ಟನ ಇದು ಏನು ಗೊತ್ತಾಗಲಿಲ್ಲ. ಸರಿ ಬೆಳಗ್ಗೆ ನೋಡೋಣ ಅಂತ ಅನಿಸ್ತು, ನನಗೆ ಏನೋ ಒಂದು 6 ಸೆನ್ಸ್ ಎರಕಾಗಕ್ಕೆ ಶುರು ಆಯಿತು. ನಮ್ಮ ನಿರ್ಮಾಪಕರು ಎಲ್ಲರೂ ಮಲ್ಕೊಂಡ್ರು. ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ಆಚೆ ಬಂದು ನೋಡಿದೆ ಮುಸುಕಿನ ಜಾಗದಲ್ಲಿ ಅದ್ಭುತವಾಗಿದೆ ಆ ಲೊಕೇಶನ್, ಆ ರಸ್ತೆಗಳು, ಆ ಕ್ವಾರ್ಟರ್ಸ್ ಸ್ಟೈಲ್ ಮನೆಗಳು, ಯಾವ ಇದೇ ತಾನೇ ನನಗೆ ಬೇಕಾಗಿದ್ದು. ನನಗೆ ಹಳ್ಳಿ ಬೇಕಾಗಿರಲಿಲ್ಲ, ನನಗೆ ಬೇಕಾಗಿದ್ದು ಒಂದು ಸಿಟಿ ಟೌನು, ಬಟ್ ಇಟ್ ಮಸ್ಟ್ ಬಿ ರೆಟ್ರೋ ಟೌನ್. ಆ ಟೌನ್ ಎಲ್ಲಿ ಸಿಗುತ್ತೆ ನನಗೆ ತುಂಬ ದೊಡ್ಡ ತಲೆ ಕೆಡಿಸ್ಕೊಂಡಿದೆ. ಅಲ್ಲಿ ರೆಡಿಮೇಡ್ ಇತ್ತು ಕೆ ಪಿ ಎಸ್ ಸಿ ಎಲ್ ಕ್ವಾರ್ಟರ್ಸ್ ಸೂಪರ್ ಆಗಿತ್ತು. ನಾನೇ ನಾನು ಇಲ್ಲೇ ಮ್ಯಾಕ್ಸಿಮಮ್ ಶೂಟ್ ಮಾಡ್ತೀನಿ, ನಮ್ಮ ಸಿನಿಮಾ ಇಲ್ಲಾಗುತ್ತೆ ಅಂತ ಹೇಳಿ ಅಲ್ಲೇ ಡಿಸಿಷನ್ ತಗೊಂಡೆ. ಅಲ್ಲಿ ಒಂದೊಂದು ರಸ್ತೆಗಳು ಒಂದೊಂದು ಕ್ರಾಸು ಕೂಡ ಅದ್ಭುತ, ಆ ಆ ಸ್ಟೈಲ್ ನನಗೆ 80s ಏನು ಬೇಕು ಅದು ಸಿಕ್ಕಿತ್ತು. ಸೊ ಇದು ನಾನು ಡಿಸೈಡ್ ಮಾಡಿದೆ. ಅದಾದ್ಮೇಲೆ ನನಗೆ ಆ್ಯಕ್ಚುಲಿ ಕ್ಯಾಮ್ರಾಮನ್ ಫಿಕ್ಸ್ ಆಯಿತು, ಕ್ಯಾಮ್ರಾಮನ್ ಕರ್ಕೊಂಡು ಹೋಗಿ ಸರ್ ತೋರಿಸಿದೆ. ಅವನು ಸರ್ ಸುಂದರವಾಗಿದೆ ಸರ್ ಮಾಡೋಣ ಅಂತೇಳಿ ಡಿಸೈಡ್. ಅದಕ್ಕೆ ಅಜ್ಜು ಕಡೆಯಿಂದ ಒಂದು ಕಡೆಯಿಂದ ಸಾಂಗ್ ಮಾಡೋಕೆ ಶುರು ಮಾಡಿದ್ವಿ. ಮಾರ್ಚ್ February 16 ನಮ್ಮ ಶೂಟಿಂಗು ಜೋಗದಲ್ಲಿ ಸ್ಟಾರ್ಟ್ ಆಯಿತು, ವಿತ್ ಆಲ್ ಪರ್ಮಿಷನ್ಸ್, ವಿತ್ ಗೌರ್ಮೆಂಟ್ ಪರ್ಮಿಷನ್ಸ್ ಎಲ್ಲ ತೊಗೊಂಡು ಅಲ್ಲಿ ಶುರು ಮಾಡಿದ್ವಿ. ಅಲ್ಲಿಂದ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ March 20 ಕಂಟಿನ್ಯೂಸ್ ದೊಡ್ಡ ಶೆಡ್ಯೂಲ್, 33 ದಿನದ ಶೆಡ್ಯೂಲ್ ಅದು. ಅಲ್ಲಿ ಜೋಗದಲ್ಲಿ ನಾವು ಒಂದು 20 ದಿವಸ ವರ್ಕ್ ಮಾಡಿದ್ವಿ. ಅಲ್ಲಿಂದ ಉಡುಪಿಗೆ ಶಿಫ್ಟ್ ಆಗಿ ಉಡುಪಿನಲ್ಲಿ ಒಂದು 13-15 ದಿವಸ ಕೆಲಸ ಮಾಡಿದ್ವಿ. ಸೊ ಇಷ್ಟೇ ಮೇಜರ್ 80% ಸಿನಿಮಾ ಕಂಪ್ಲೀಟ್ ಆಯಿತು. ಅಲ್ಲಿಂದ ಬೆಂಗಳೂರಿಗೆ ಬಂದಮೇಲೆ ಕೆಲವೊಂದು ಇದು ಬಾಕಿ ಉಳಿದಿತ್ತು, ಒಂದಷ್ಟು ಸೀನ್ಸ್ಗಳು, ಒಂದು ಕ್ಲಬ್ ಸಾಂಗ್ ಏನೇನೋ ಒಂದಷ್ಟು ಬಾಕಿ ಉಳಿಸ್ಕೊಂಡ್ವಿ. ಅದರಿಂದ ಬೆಂಗಳೂರಿನಲ್ಲಿ ಒಂದು ಸ್ವಲ್ಪ ಮತ್ತು ಮೈಸೂರಲ್ಲಿ ಎರಡೂ ಕಡೆ ಮಾಡಿ ಮುಗಿಸಿದ್ವಿ. ಇದಾದ ನಂತರ ಪೋಸ್ಟ್ ಪ್ರೊಡಕ್ಷನ್ಸ್ಗಳು ಎಲ್ಲ ಆಗ್ತಾ ಇದೆ, ಮತ್ತು ಒಂದು ಸಾಂಗ್ ಬಾಕಿ ಉಳಿದಿತ್ತು, ಮತ್ತೆ ಜೋಗಕ್ಕೆ ಹೋಗಿ ಅದನ್ನು ಮುಗಿಸ್ಕೊಂಡು ಮತ್ತೆ ಒಂದು ಸಣ್ಣ ಚಿಕ್ಕಪುಟ್ಟ ಸೀನ್ಸ್ಗಳು ಲಿಂಕ್ ಸೀನ್ಸ್ಗಳನ್ನೆಲ್ಲ ರೆಡಿ ಮಾಡಿಕೊಂಡು ವಾಪಸ್ ಇರುತ್ತೀವಿ. ಅದನ್ನು ಅಷ್ಟರಲ್ಲಿ ಮಿಕ್ಕಿದ್ದೆಲ್ಲ ಡಬ್ಬಿಂಗು ಆಗಿ ರೆಡಿ ಆಗಿತ್ತು. ಸೊ ಎಲ್ಲ ಫೈನಲ್ ಔಟ್ಪುಟ್ ರೆಡಿ ಮಾಡಿ RR ಹೋಗಿದೆ, ಈಗ ಎಲ್ಲ ಹಂತದಲ್ಲಿದೆ, ಎಲ್ಲವೂ ಇದೆ. ಈಗ ಆಲ್ರೆಡಿ ಒಂದು ಸಾಂಗ್ ನೋಡಿದ್ದೀನಿ, ಸಾಂಗು ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಸಾಂಗ್ ಅಜ್ಜು ಮಾಡಿದ್ದಾರೆ, ಮ್ಯೂಸಿಕ್ ವಿಜಯಪ್ರಕಾಶ್ ಅವರು ಮಾಡಿದ್ದಾರೆ, ಪಟ್ರು ಅದಕ್ಕೆ ಡೈರೆಕ್ಟ್ ಮಾಡಿದ್ದಾರೆ. ಸೊ ಒಂದು ಇಡೀ ಸಿನಿಮಾ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಸೊ ಆ ಥರ ತಂತ್ರಜ್ಞರೆಲ್ಲರೂ ಸೇರಿಕೊಂಡು ಮಾಡಿರೋ ಸಿನಿಮಾ. ಸೊ ಒಂದು ಹ್ಯೂಮರಸ್ ಆಗಿ ಒಂದು ಥ್ರಿಲ್ ಆಗಿ ಸ್ಟಾರ್ಟಿಂಗ್ ದ ವೆರಿ ಫಸ್ಟ್ ಸೀನ್ ಇಂದನೇ ಶುರು ಆಗುತ್ತೆ ಸಿನಿಮಾ, ಏನ್ ಕತೆ ಹೇಳ್ತಾ ಇದ್ದೀವಿ ಅಂತ. ಅಲ್ಲಿಂದ ಲಾಸ್ಟ್ ಫ್ರೇಮ್ ವರ್ಗ ಕುತೂಹಲ ಹುಡುಗಿಗೆ ಜೊತೆಗೆ ನಗಿಸ್ಕೊಂಡು ನಿಲ್ಲಿಸ್ತಾರೆ. ಇದು ಈ ಚಿತ್ರದ ಒಳಹೋರ. ಸೊ ಥ್ರಿಲ್ ಜೊತೆಗೆ ಒಂದು ಹ್ಯೂಮರಸ್ ಆಗಿ ಒಂದು ಕಂಟೆಂಟ್ ಕೊಡೋದು ಈ ಚಿತ್ರದ ಆಶಯ. ಅಂಡ್ ಒಂದು ಒಳ್ಳೆ ಮೆಸೇಜ್ ಇದೆ, ಖಂಡಿತ ಮೆಸೇಜ್ ಇದೆ ಸಿನಿಮಾ ಮಾಡಕ್ಕೆ ಆಗೋದಿಲ್ಲ. ಸೊ ಅದೊಂದಿದೆ. ಇದರ ಲುಕ್, ರೆಟ್ರೋ ಲುಕ್, ರೆಟ್ರೋ ಕಾಸ್ಟ್ಯೂಮ್, ರೆಟ್ರೋ ಪ್ರಾಪರ್ಟೀಸ್ಗಳು, ವೆಹಿಕಲ್ಸ್ಗಳು ಎಲ್ಲವನ್ನೂ ಇಟ್ಕೊಂಡು ಮಾಡಿದ್ವಿ. ಸೊ ಐ ಹೋಪ್ ಪೀಪಲ್ ಎಂಜಾಯ್.
ಹುಡುಗಿ ಸದರ್ವಾಗಿ ಸಿಕ್ಕಿದಾಳೆ, ಬಿಟ್ಟು ಶೋ ನೋಡ್ಕೊಳ್ಳೋಣ ಅಂತನಾ? ಚಚ್ಚ, ನಾವು ಡಿಸ್ಕಶನ್ ಫ್ಯಾನ್ ರೀ, ಹೆಣ್ಮಕ್ಳು ಅಂದ್ರೆ ತುಂಬಾ ಗೌರವ.